ಇಪ್ಪತ್ತೆಂಟಕ್ಕೆ ರಾಷ್ಟ್ರ ಧ್ವಜ ಅವಶ್ಯಕತೆ ಏನಿತ್ತು ನಮ್ಮೂರಲ್ಲ ಹಾಗಾಗಿ ಜಾಸ್ತಿ ವಿಶ್ಲೇಷಣೆ ನಿಮಗೆ ಕೊಮ್ಮೆರಹಳ್ಳಿ ಗ್ರಾಮಸ್ಥರು ಹಿರಿಕ್ರೀಲಿ ಕೂತವ್ರೆ ಮಾತಾಡ್ಸೋಣ ನಮಸ್ಕಾರ ನಮಸ್ತೆ ಹೆಸರು ಶಿವಣ್ಣ ಅಂತ ಶಿವಣ್ಣ ಈಗ ಮಂಡ್ಯ ಅಂದ್ರೆ ಇಂಡಿಯಾ ಮಾತಾಡತ್ತೆ ಯಾವಾಗ್ಲೂ ಈಗ ಕೆರ್ಗೋಡ್ ಬಗ್ಗೆ ಕರ್ನಾಟಕ ಮಾತಾಡ್ತಾ ಇದೆ ಹನುಮನ ಧ್ವಜ ಇಳಿಸಿದ್ರು ಅನ್ನೋ ವಿವಾದಕ್ಕೆ ಸಂಬಂಧಪಟ್ಟ ಏನ್ ಹೇಳ್ತೀರಿ ಅದ್ರ ಬಗ್ಗೆ ಹನುಮ ಧ್ವಜ ಇವಾಗಿದೇನು ಹೊಸದೇನಲ್ಲ ಹಿಂದಿಂದು ಇತ್ತು ಇದೆ ಇದಕ್ಕೆಲ್ಲಾ ರೀತಿ ಮಾಡ್ ತಪ್ಪು ಅನ್ಮದ್ ಜೊತೆ ಇಳಿಸಿ ಅವೆಲ್ಲ ಮಾಡ್ತಪ್ಪಲ್ವಾ ಯಾವ ಕಾರಣಕ್ಕೆ ಇದೇ ರಾಜಕೀಯ ಕಾರಣಕ್ಕೆ ಇರ್ಬೇಕು ನಮ್ಗೆ ನಾವು ನೋಡಿರ ಅಲ್ಲಿ ಹೋಗಿರಬಾರ್ದು ರಾಮ್ ಎಲ್ರು ಈಗ ಅವ್ರವ್ರ ಧರ್ಮನ ಅವ್ರವ್ರ ಪೂಜೆ ಮಾಡ್ತಾರೆ ಈಗ ಅವರು ಒಬ್ರು ಇವ್ರ ಹಿಂದೂ ಮುಸ್ಲಿಂ ಮಾಡ್ತಾರೆ ಕ್ರಿಸ್ತು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಇದ್ ಮಾಡ್ತಾರೆ ಅವ್ರ ಧರ್ಮನ ಅವ್ರ ಪೂಜೆ ಮಾಡ್ತಾರೆ ಅದಕ್ಕೆ ಯಾಕೆ ಇವ್ರು ರಾಜಕಾರಣ ಬಿರ್ಸ್ಬೇಕು ನಾನು ಮಾತಾಡ್ಸ ಜನ ಹೇಳ್ತಾರೆ ನಾವ್ ಯಾರು ವಿರೋಧ ಮಾಡಲಿಲ್ಲ ಇಲ್ಲಿ ಕೂಡ ವಿರೋಧಗಳಿಲ್ಲ ವಿರೋಧ ಇಲ್ಲ ಯಾಕೆ ಆಗುತ್ತೆ ಇಷ್ಟ ಏನ್ ಒಬ್ಬರು ರಾಜಕಾರಣ ಏನೋ ಇರ್ಬೇಕು ರಾಜಕಾರಣದ ಕಾರಣಕ್ಕೆ ಈ ಸನ್ನಿವೇಶ ಅಂತ ನಿಮ್ ಒಪಿನಿಯನ್ ಏನು ಬೇಕಾ ಬಿಡುವ ಬೇಕು ಇರ್ಲಿ ಬಿಡಿ ಅವ್ರವ್ರ ಈಗ ಪ್ರತಿ ಅಕ್ಕಿದೆ ಸರ್ ಅವ್ರವ್ರ ಅವ್ರವ್ರ ಧರ್ಮನ ಅವ್ರ ಪೂಜೆ ಮಾಡೋಕೆ ಓಟು ರಾಜಕಾರಣ ಬೇರೆ ಸ್ವಾಮಿ ಚೆಲಾಮಿ ಹೇಳೋದು ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಒಂದ್ ಧರ್ಮಕ್ ಸೀಮಿತ ಆಗ್ಬಾರ್ದು ಅಂತ ಅವ್ರ ಯಾಕಂದ್ರೆ ಒಂದ್ ಧರ್ಮ ಸೀಮಿತ ಮಾಡ್ಕೊಯ್ತಾ ಇದ್ರು ರಾಜಕಾರಣಿಗಳ ರಾಷ್ಟ್ರ ಅಂತ ನಾವ್ ಹೇಳ್ತಾ ಇದೀವಿ ಈ ಜಾತಿನೇ ಕೀತೆ ಬಿಡಬೇಕಲ್ಲ ಸರ್ಟಿಫಿಕೇಟ್ ಬೇಕು ಅದ್ ಬೇಕು ಅಂತ ಯಾಕೆ ಕೇಳ್ತಾರ ಅವರು ಸರ್ಕಾರ ಯಾವ್ದೇ ಸರ್ಕಾರ ಆಗಿರ್ಲಿ ಯಾವ್ದೇ ಸರ್ಕಾರ ಕೇಳ್ಬಾರ್ದು ಅದ ಹಿಂದೂಗಳು ಏನಿರ್ತದೆ ಬರ್ಲಿ ಬಿಡಿ ಅವ್ರವ್ರ ಮೆರಿಟ್ ಮೇಲೆ ಕೊಡ್ಲಿ ಅದ ಇವರೆಲ್ಲಾ ಅವ್ರ ರಾಜಕಾರಣ ಬೇಯಿಸ್ಕೊಳ್ಳೋಕೆ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಪಾಯಿಂಟ್ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದಾದ್ರೆ ಈ ಜಾತಿ ಒಂದೇ ಆಗೋಲಿ ಸರ್ಟಿಫಿಕೇಟ್ ಯಾಕಬೇಕು ಅಂತ ಈಗ ಈಗ ಯಾವ್ದೇ ಒಂದ್ ಇದ್ರೆ ಈಗ ಒಬ್ರು ತ್ರೀ ಎ ತಗೊಬನ್ನಿ ನೀವು ಅಂತಾರೆ ಇನ್ನೊಬ್ರು ಎಸ್ ಸಿ ಹರಿ ಜನ ಬನ್ನಿ ಎಸ್ ಟಿ ಅಂತಾರೆ ಅಲ್ಪಸಂಖ್ಯಾತ ಅವ್ರ ತಗೋನಿ ಇವೆಲ್ಲ ಬೇಕು ಅಂದ್ರೆ ಏಳುವಾಗ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ಬೇಕಾದ್ರೆ ಮಾತ್ರ ರಾಜಕಾರಣ ಹಾಗಾಗಿ ಮಾಡೋದೇ ಮಾಡಿ ಅನ್ನೋದು ಶಿವನ ಅಭಿಪ್ರಾಯ ಸರ್ ತಮ್ಮ ಹೆಸರು ನೋಡ್ರಿ ಏನ್ ಹೇಳ್ತೀರಿ ಕೆರಗೋಡು ಈ ಘಟನೆ ಬಾವುಟ ಇಳಿಸಿದ್ರ ಬಗ್ಗೆ ಇಳಸುದ ಸರಿನಾ ತಪ್ಪಾ ಹಿಂದೂಗಳು ಒಂದೇ ಅಂತಂದ್ಮೇಲೆ ಈಗ ನೋಡಿ ನಮ್ಮೂರಲ್ಲಿ ಏಕ ಇಲ್ಲಿಂದ ಆ ದೇವಸ್ಥಾನ ಗಂಟ್ಲು ಕಟ್ಟಿ ಅವತ್ತೇನೋ ಒಂದು ಸಂಭ್ರಮ ಮಾಡವ್ರೆ ರಾಮ ಜನ್ಮಭೂಮಿ ರಾಮ್ ಜನ್ಮ ಭೂಮಿ ಕೇ ಅದು ಇಂದ್ಲಿ ಇತ್ತು ಈಗ ಹಿಂದ್ಲಿ ಐನೂರು ವರ್ಷದಿಂದದ್ದು ಸ್ಥಾಪನೆ ಆಯ್ತು ಈಗ ಏನೋ ಒಳ್ಳೇದೋ ಕೆಟ್ಟದ್ದು ಅದು ಇರ್ಲಿ ಹಿಂದೂ ಜನ ಅಂದ್ಮೇಲೆ ಎಲ್ಲಾ ಒಂದೇ ಈ ಕಿತ್ತ ಹಾಕುದು ಒಂದ್ ಏರ್ಸುದು ಒಂದ್ ಇಳಿಸೋದ್ ಯಾವಸ ಅಲ್ಲಿ ಇದ್ರ ಧ್ವಜ ಇತ್ತು ಯಾವುದೋ ನಮ್ದು ಮೂಲ ಧ್ವಜ ಇತ್ತು ಅದ್ ಇಳಿಸ್ಬಿಟ್ಟು ಹಿಂಗ್ ಮಾಡವ್ರಿ ಅಂತ ಹೇಳ್ತಾರೆ ಅದ್ ತಪ್ಪಲ್ವಾ ಯಾಕೆ ಇಳಿಸ್ತಾರೆ ಇವರು ಇದ್ರ ಸುಳ್ಳಲ್ವಾ ಇರ್ಬೇಕದು ಇರ್ಬೇಕಲ್ವಾ ಏನೋ ಒಂದು ಅಷ್ಟು ಜನ ಇರೋದು ಈಗ ಎಲ್ಲ ಏಕ ಕಟ್ಕೊಂಡಿದ್ದೀವಿ ಒಂದು ಅಷ್ಟು ಜನ ಇರ್ತವೆ ಹೋಯ್ತವೆ ಹಾ ಅವೇನು ಯಾರು ಕಿತ್ತಾಕ್ಬೇಕಾಗಿಲ್ಲ ಇಲ್ಲ ಯಾರು ಇಳಿಸ್ಬೇಕಾಗಿಲ್ಲ ಅದರಿಂದ ಏನು ರಾಜಕೀಯನೂ ಇಲ್ಲ ಈಗ ಇವ್ರು ಮಾಡ್ತಾ ಇರೋ ರಾಜಕೀಯ ಮಾಡಿ ಇದನ್ನ ಕಿತ್ತಾಕಿ ಈ ಜನನ ಹಿಂಗ ಗಬ್ಬೇಳಿಸ್ತಾವ್ರೆ ಯಾತಕ್ಕೆ ಬೇಕಾಯ್ತಿದ್ ಹಾ ಏನ್ ಹೇಳ್ತೀರಿ ಮಿನಿಸ್ಟರ್ ಗೆ ಮತ್ತೆ ಎಮ್ ಎಲ್ ಎಲ್ಲ ರಾಜಕೀಯ ಬೇಕಾದ್ದು ಏನೇನೋ ಬೆಳಸ್ಕೊಂಡು ಇದನ್ನ ಜನ ಎತ್ಕಟ್ಕೊಂಡು ಏನೇನೋ ಇಲ್ದಿರೋದೆಲ್ಲ ಮಾಡ್ತಾರೆ ಅಂದ್ರೆ ಜನಕ್ಕೆ ಅದೇ ಬಾವುಟ ಇರೋದು ಟೈಮ್ ಆದ್ಮೇಲೆ ಹೋಗೋದು ಇವು ಇವು ಮಾಡೋ ಅವಶ್ಯಕತೆ ಇರ್ಲಿಲ್ಲ ಜನಗಳು ಒಂದ್ ಐನೂರು ವರ್ಷ ಆಗಿತ್ತು ಬಹಳ ಹೋರಾಟ ರಾಮ ಜನ್ಮಭೂಮಿ ಆಗಿದೆ ನಮ್ಮೂರಲ್ಲ ಕಟ್ಟಿದೀವಿ ಏಕ ಟೈಮ್ ಆದ್ಮೇಲೆ ಕಿತ್ತೋಯ್ತವೆ ಹೋಗಿರೋದು ಹಾ ಇಲ್ಲಿ ನಮ್ಮೂರಲ್ಲ ಈಗ ಶಂಕರ್ ಮಠ ಮಾಡೋರೆ ಶಂಕರ್ ಮಠಕ್ಕೆ ಏನು ಕೊಮೆರೆಳಿಯಲ್ಲ ಶಂಕರ್ ಮಾ ಮಠ ಇದು ತಗೋಬೇಕು ಅನ್ನೋತ್ತಾರ ಯಾರೋ ಪ್ರೀತಿ ಇರೋರು ಹತ್ತು ಜನ ಹೋಯ್ತಾರೆ ಅವರು ಏನೋ ಗುರುತತ್ವ ಬಾಜ್ಞೆ ಏನೋ ಮಾಡ್ತಾರೆ ಬರ್ತಾರೆ ಅದಕ್ಕೆ ನಾವೇ ಅಡ್ಡಿ ಅಷ್ಟೇ ಅಷ್ಟೆ ಅಷ್ಟೇ ಯಾರೇ ಆದರೂ ಆಚರಣೆ ಬಿಟ್ಬಿಡಿ ಅವ್ರ ಪಾಡಿಗೆ ಆಚರಣೆ ಅವ್ರವ್ರ ಧರ್ಮಕ್ಕೆ ಅವ್ರವ್ರನ್ನ ಬಿಟ್ಬಿಡ್ಬೇಕು ನಿಮ್ಮ ಪಾಡೋ ನೀವು ರಾಜಕಾರಣ ಬಂದಾಗ ನೀವೇನ ಮಾಡಿ ಕೊಡೋದಿರೋ ಅಂದ್ರೆ ಬರೀ ನ್ಯಾಷನಲ್ ಫ್ಲಾಗ್ಸು ಕನ್ನಡ ಬಾವುಟ ಆರಿಸೋದು ಮಾತ್ರ ಅಲ್ಲಿ ಯಾಕೆ ಧರ್ಮ ಧರಿಸಬೇಕು ಅಂತ ಧರ್ಮದ ಅವರು ಹನುಮ ಎಲ್ರಿಗೂ ತಾನೆ ಹನುಮ ಜಯಂತಿ ಅಥವಾ ಇವರು ರಾಮ ಬೇರೆ ಧರ್ಮದವ್ರು ಬೇಜಾರತಾರೆ ಹಂಗಾದ್ಮೇಲೆ ಅವ್ರದ್ದು ಏನೋ ಮಾಡ್ತಾರೆ ಅವ್ರ ಬೇಜಾರು ಮಾಡ್ಕತ್ತಂತ ಇವ್ರು ಆಯ್ತಾರ ಅವ್ರು ಮಾಡಿದಾಗ ಇವ್ರು ಮಾಡ್ತಾರ ಅಷ್ಟೇ ಅದೇ ಜಾತಿ ಸಂಘರ್ಷಣೆ ಒಬ್ರಿಗೊಬ್ರು ಇದಾಗ ಯ ವಿರೋಧ ಒಬ್ರು ಇಲ್ಲ ಮುಸ್ಲಿಮ್ ಮಾತಾಡೋದು ನೋಡಿದ್ರಿ ಎಲ್ಲಾ ಮಾತಾಡೋದ್ರಿ ಈಗ ಹೆಂಗ ರಾಷ್ಟ್ರ ಧ್ವಜನ ಮೂರ್ ಗಂಟೆ ಮೂರ್ ಗಂಟೆ ಟೈಮಲ್ಲಿ ಹಾಕ್ತಾರೆ ಯಾರ ಮೂರ್ ಗಂಟೆ ಟೈಮ್ ಮಧ್ಯಾಹ್ನ ರಾಷ್ಟ್ರಧ್ವಜ ಸಹ ಒಂಬತ್ತು ಗಂಟೆ ಒಳಗೆ ರಾಷ್ಟ್ರ ಧ್ವಜ ಒಂದು ವಿಷಯ ಯಾರು ಅಧಿಕಾರಿಗಳು ಮೂರ್ ಗಂಟೆ ರಾಷ್ಟ್ರಧ್ವಜ ಆರ್ಸಿದಾರಲ್ಲ ಕನಿಷ್ಠ ಇಲ್ಲಿ ಕೊಮ್ಮೆರಹಳ್ಳಿಗೆ ಹೋಗ್ಬೇಕಾರೆ ಯಾರಗೌಡ್ಗೆ ಇಲ್ಲಿ ಕುತ್ಕಂಡ್ ಎಷ್ಟ್ ಗಂಟೆಗೆ ಆರ್ಸಿದ್ರಪ್ಪ ಅಂತ ಇವ್ರು ಕೇಳ್ಬಿಟ್ಟಿದ್ರು ಹೇಳಿರೋರು ಸಾಮಾನ್ಯ ವಯಸ್ಸಾದಂತ ಎಪ್ಪತ್ತೈದು ವರ್ಷ ಜನ ತಮ್ಮ ಹೆಸರು ಗೌಡ್ರೆ ಕೃಷ್ಣೇಗೌಡ ಅದ ಕೊಮ್ಮಿಯ ಕೃಷ್ಣೇಗೌಡರಿಗೆ ಎಷ್ಟು ವರ್ಷ ಈಗ ಎಪ್ಪತ್ತೆರಡು ವರ್ಷ ಎಪ್ಪತ್ತೆರಡು ವರ್ಷ ಮೂರೂರಲ್ಲಿ ರಾಷ್ಟ್ರಧ್ವಜ ಆರ್ಸ್ಬಾರ್ದು ಅನ್ನೋ ಪರಿಜ್ಞಾನ ಗೌಡ್ರಿಗೆ ಐತೆ ಆದ್ರೆ ಅಧಿಕಾರಿಗಳಿಗೆ ಆ ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಹೇಗೆ ಅನ್ನೋದು ಇವ್ರ ಪ್ರಶ್ನೆ ಸಮಯ ಮೂರು ಗಂಟೆ ಟೈಮಲ್ಲಿ ರಾತ್ರಿ ಮೂರು ಗಂಟೆ ಬೆಳಗಿನ ಜಾವ ಆ ಬಾವುಟ ಕೇಳಬೇಕಾದ ಏನು ಸಂದರ್ಭ ಇತ್ತು ತಹಸೀಲ್ದಾರ್ ಬೆಳಗಿನ ಜಾವ ಮಾಡ್ಬೋದಾಗಿತ್ತು ತಾನೆ ಜನ ಕುಣಿಸ್ಬಿಟ್ರಿ ಈಗ ಎರಡು ತಿಂಗಳಿಂದ ಆ ಸ್ತಂಭನ ರಿಪೇರಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅವ್ರ ತಿಂದ ಹೋಗಿದ್ರು ಇವತ್ತು ಇವಾಗ ಬಂದು ವಿರೋಧ ಮಾಡ್ತಾ ಮಾಡ್ತಾರವ್ರು ಅವತ್ತು ಹೋಗಿದ್ರು ಈಗ ಜಾತಿ ಜಾತಿಯನ್ನು ಕಟ್ಟಿ ಈ ಇದು ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಅಂತ ಎಟ್ಟು ಕಟ್ಟಿ ಈಗ ಮಾಡಕ್ಕೆ ಬಂದಿದ್ದಾರೆ ಆ ಎಮ್ಮೆ ಎಲ್ಲಿ ಅವರು ಮಾತಾಡ್ತಾರೆ ಸರಿಯಾನ ಅವರು ಈ ಒಬ್ಬರು ಯೋ ಜಾತಿದರು ಜಾಡ್ದವರು ಇದು ಎತ್ಕಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ಅವ್ವ ಮನುಷ್ಯನ ಅವನು ಎಮ್ಮೆ ಎಲ್ಲಿ ಯಾರು ಅವರು ಎಗ್ ಏನು ಹೇಳ್ತಾ ಇದ್ರಿ ರಾಷ್ಟ್ರಧ್ವಜ ಹಾರ್ಸೋದು ಯಾವಾಗ ಆಗಸ್ಟ್ ಫಿಫ್ಟೀಂತು ಮತ್ತು ಜನವರಿ ಇಪ್ಪತ್ತಾರೀಕು ಮಧ್ಯ ಹಾರಿಸುವಂಥದ್ದು ಏನು ರಾಷ್ಟ್ರಧ್ವಜನ ಎಲ್ಲಾರು ಉಂಟಾ ಎಸ್ ಒಂದು ವಿಷಯ ಇದನ್ನ ಅಧಿಕಾರಿಗಳು ಐ ಹಿಂಗೆ ನೋಡ್ತೀರಾ ಅಂತ ಭಾವಿಸ್ತೀನಿ ತಲುಪಿಸಿ ಸರ್ ನಿಮ್ಗೆ ರಾಷ್ಟ್ರಧ್ವಜ ಹಾರ್ಸೋದು ಯಾವ ಟೈಮು ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಇನ್ನೊಂದ್ಸರಿ ಹೇಳಿ ಅವ್ರಿಗೆ ರಾಷ್ಟ್ರ ಧ್ವಜ ಆರ್ಸೋದು ಆಗಸ್ಟ್ ಫಿಫ್ಟೀನ್ತ್ ಅದ್ಬಿಟ್ರೆ ಜನವರಿ ಇಪ್ಪತ್ತಾರು ನಮ್ಮ ಇಲ್ಲಿ ನಮ್ಮ ಟೈಮ್ ಚೇಂಜ್ ಅದೇ ಈಗ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟಕ್ಕೆ ರಾಷ್ಟ್ರಧ್ವಜ ಧ್ವಜ ಅವಶ್ಯಕತೆ ಏನಿತ್ತು ಅದಲ್ವಾ ತಪ್ಪಲ್ವ ಸರ್ ಅದು ಎಸ್ ಕನಿಷ್ಠ ಪರಿಜ್ಞಾನ ಹ್ಯಾಂಡಲ್ ಮಾಡೋ ವಿಚಾರ ಇಷ್ಟೇ ಒಂದು ಮೊದಲನೇದಾಗಿ ಇದಕ್ಕೆ ವಿರೋಧ ಮಾಡ್ತಿರೋದು ಯಾರು ಜನಗಳು ಸೇರಿಸಿ ವಿರೋಧ ಯಾವ ಕಾರಣಕ್ಕೆ ಅಂತ ಕೇಳಿದ್ರಾಗಿರೋದು ಅದನ್ನ ಇಳಿಸ್ಬೇಕು ಅನ್ನೋ ಬರದಲ್ಲಿ ರಾಷ್ಟ್ರಧ್ವಜವನ್ನು ಯಾವಾಗ ಆರಿಸ್ಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಅಧಿಕಾರಿಗಳು ಮಾಡಿರೋ ಎಡವಟ್ಟನ್ನು ಈ ಭಾಗದ ಜನ ಸ್ಪಷ್ಟವಾಗಿ ಹೇಳ್ತವ್ರೆ ಯಾವ ಟೈಮಲ್ಲಿ ಆರಿಸ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಯಾವತ್ತು ಆಸ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಜನಗಳಿಗೆ ಯಾರಿಗೂ ಆಕ್ಷೇಪನೆ ಇಲ್ಲ ಅಂದಾಗಲೂ ಸಹ ಆ ಧ್ವಜ ಎಳ್ಸದ್ ಬಂತಲ್ಲಿ ಅನ್ನೋದು ಇವರ ಅಭಿಪ್ರಾಯ ಸರ್ ತಮ್ಮ ತಾವೇನ್ ಹೇಳ್ತೀರಿ ಅಧಿಕಾರಿಗಳು ಏನು ಮಾಡಿ ಸರ್ಕಾರ ಯಾರ ಕಡೆ ಅವ್ರ ಈ ಸಮಸ್ಯೆ ಸರ್ಕಾರದಾಗದ್ರೆ ಸರ್ಕಾರದ ಇಲ್ಲಿ ಸ್ಥಳೀಯ ಎಮ್ ಎಲ್ ಎದು ಮತ್ತು ಇಲ್ಲಿ ಉಸ್ತುವಾರಿ ಮಂತ್ರಿ ಚೆಲುವ ಸ್ವಾಮಿ ಆ ಕುಮ್ಮಕ್ಕ ಬೇರೆ ಆಗ್ತಾ ಇರ್ತದೆ ಮಾಡ್ತಿರಿ ಡಿಮ್ಯಾಂಡ್ ಮಾಡಿದ್ರೆ ಇವ್ರಿಗೆ ಮಾಡ್ತಾ ಇರೋ ತಪ್ಪು ಅಂತ ಚೆಲುವರಾಯ ಸ್ವಾಮಿ ಮಾಡೋದು ತಪ್ಪು ಗೌಡ್ರೆ ಮಾತಾಡೋದಿಲ್ಲ ಎಸ್ ತಾವೇನ್ ಹೇಳ್ತೀರಿ ಸರ್ ಅದ ನಾವೇನ ಹೇಳೋಂಗೆ ಇವೆಲ್ಲ ಇವಲ್ಲ ಇವ್ರ ಉದ್ಭೋಗ ಮಾಡ್ಕೊಂಡು ಅವಾಗ ಮಾಡ್ಸ್ಬಿಟ್ಟು ಈಗ ರಾಜಕೀಯಕ್ಕೆ ಹಿಂಗ್ ಮಾಡ್ಕೊಂಡ್ ಇದು ಮಾಡುದು ಚಂದ ಅವ್ರೆ ತಡೆಗಟ್ಟಬೋದಾಯ್ತು ಬೇಕು ಅಂತ ಮಾಡುದು ಎಲ್ಲ ಇವರು ಇವರು ಜನದನ್ನ ನೆಮ್ಮದಿ ಕೆಡ್ಸೋಕೆ ಇವ್ರು ಆಟ ಆಡಿಸ್ತಾರೆ ಜನ ನೆಮ್ಮದಿ ಕೆಟ್ಕೊಂಡು ಅವರು ಬಾಳ್ಬೇಕು ಅವರ ಉದ್ಯೋಗ ಅವು ಇವು ಬಿಟ್ಬಿಟ್ಟು ಸಾಯ್ಬೇಕು ಇಷ್ಟೇ ಇವತ್ತು ಇವ್ರ್ ಸರ್ಕಾರದವ್ರು ಯಾಕೆ ನಾವೇನು ಅಲ್ಲ ನಾವೆಲ್ಲ ಚೆನ್ನಾಗಿ ಇರ್ತೀವಿ ಅವ್ರು ಮಾಡ್ತಾರ ಈ ರೀತಿ ಆಗ್ತಾರ ಮಂಡ್ಯದಲ್ಲಿ ಯಾವತ್ತು ಕೂಡ ಈ ತರ ಕೋಮು ಸಂಘರ್ಷ ಇರ್ಲಿಲ್ಲ ಕೋಮು ಸಂಘರ್ಷ ಇಗ್ಲೇನು ಆಗಿಲ್ಲ ಯಾವ ಧರ್ಮದ ನಡುವೆ ಕರ್ಗಡ ಗಲಾಟಿ ಆಗಿಲ್ಲ ಯಾವಾಗ ಇದು ಸಂಘರ್ಷ ಯಾವಾಗ ಕೇಸರಿ ಬಾವುಟಗ್ ವಿರೋಧ ಆಗುತ್ತೆ ಅನ್ನೋ ಸಹಜವಾಗಿ ಎಲ್ರಿಗೂ ಗೊತ್ತಿರೋಂಗೆ ಬೇರೆ ಧರ್ಮದವ್ರು ಈಕ್ವಲ್ ಆಗಿದಾಗ ಗಲಾಟೆ ಆಗ್ಬಿಡುತ್ತೆ ಕಂಡ್ರಿಯಾ ಅಂತ ಕೆಲವ್ರಂಗ್ ಮಾಡ್ತಾರೆ ಆದ್ರೆ ಇರೋರೆಲ್ಲ ಹಿಂದೂ ಧರ್ಮದವ್ರೇ ಆಗಿದಾಗ ಎಲ್ಲ ಸೇರ್ ಕಟ್ಟಿರ್ಬೇಕಾರೆ ಈ ತಕ್ರಾರಿ ಯಾಕೆ ಇದನ್ನ ಹ್ಯಾಂಡಲ್ ಮಾಡೋ ವಿಚಾರದಲ್ಲಿ ಗಣಿಗ ರವಿಕುಮಾರ್ ಶಾಸಕ ಹಾಗೆ ಸಚಿವ ಸ್ವಾಮಿ ಎಡವಟ್ ಮಾಡ್ಕಂಡವ್ರೆ ಅಟ್ಲೀಸ್ಟ್ ಜನಗಳನ್ನ ಕೇಳಿದ್ರೆ ಆಗಿರೋದು ಏಕಾಏಕಿ ನಿರ್ಧಾರ ಸರಿ ಇಲ್ಲ ಇದು ಅನ್ನೋದು ಬಹುತೇಕರ ಅಭಿಪ್ರಾಯ ಅನ್ನೋದಕ್ಕಿಂತ ಇಲ್ಲಿರೋರು ಎಲ್ಲರ ಅಭಿಪ್ರಾಯ ಆಗಿದೆ ಇದು ಕೊಮ್ಮೈರಳ್ಳಿ ಗ್ರಾಮಸ್ಥರ ಇಲ್ಲೇ ನಂಗೆ ಸಿಕ್ಕಿದ್ರು ಬಸ್ ಸ್ಟಾಪ್ ಅಲ್ಲಿ ಅವ್ರನ್ನ ಮಾತಾಡ್ಸೆ ಮುಂದೆ ಹೋಗ್ತಾ ಒಂದಷ್ಟು ನಾವು ಮಾತಾಡ್ಸಿನಿ ಜನರ ಅಭಿಪ್ರಾಯ ತಿಳಿಸಿನಿ ರಾಜಕಾರಣಿಗಳು ರಾಜಕಾರಣ ಮಾತಾಡ್ತಾರೆ ಆದರೆ ಜ ರಾಜಕಾರಣಿಗಳ ಬಿಟ್ಟು ಜನ ಮಾತಾಡ್ಸಿದ್ರೆ ಸತ್ಯ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ಜನಗಳ ಬಳಿ ಬಂದಿದ್ದೀನಿ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಕನ್ನಡಿಗಿರ ಧ್ವನಿ